ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಡ್ ಎಜುಕೇಶನ್. ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಯೂಟ್ಯೂಬಿಂದ ಒಂದು ವಿಡಿಯೋನ MP4 ಫಾರ್ಮ್ಯಾಟಲ್ಲಿ ಹೈಯೆಸ್ಟ್ ರೆಸಲ್ಯೂಷನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ವು ಪೈಥನ್ ಮುಖಾಂತರ. ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಕ್ರಿಪ್ಟೋಗ್ರಫಿ ಹೇಗೆ ಮಾಡೋದು ಅಂದರೆ ಎನ್ಕೋಡಿಂಗ್ ಡಿಕೋಡಿಂಗ್ ಹೇಗೆ ಮಾಡೋದು ಅನ್ನೋದನ್ನ ನಾವು ತಿಳ್ಕೊತಿದ್ದೀವಿ. ಸೊ ಸೈಬರ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಏನಕ್ಕಂದರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನಂದರೆ, ಇವಾಗ ಚಂದನ್ ಅಂತ ಇದೆ. ಸೊ ಚಂದನ್ ಅನ್ನೋದನ್ನ ಇನ್ನೊಬ್ಬಂಗೆ ಕಳಿಸಿದ್ರೆ ಮಧ್ಯದಲ್ಲಿ ಇನ್ನೊಬ್ಬ ಓದಿದ್ರು ಸಹ ಅದು ಅರ್ಥ ಆಗ್ಬಿಡುತ್ತೆ. ಬಟ್ ಅವ್ನು ಓದ ಅರ್ಥ ಆಗಬಾರ್ದು. ಚಂದನ್ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗಬಾರ್ದು. ಅವಾಗ ಏನು ಮಾಡ್ತೀರಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ನ ನಾವು ಒಂದು ಕನ್ವರ್ಟ್ ಮಾಡ್ತೀವಿ, ಎನ್ಕೋಡ್ ಮಾಡ್ತೀವಿ. ಎನ್ಕೋಡ್ ಮಾಡಿದಾಗ ಅದು ABCD XXYZ ಏನೇನೋ ಬರುತ್ತೆ, ಬಂದಿದ್ದ ನಾವು ಅವ್ರು ಕಳಿಸ್ತೀವಿ. ಅವರು ಆ ಎಂಡಲ್ಲಿ ಡಿ ಕೋಡ್ ಮಾಡ್ತಾರೆ, ಅದನ್ನು ಹಾಕಿದಾಗ ಡಿ ಕೋಡ್ ಮಾಡಿದ್ರೆ ನಾವೇನು ಹೇಳಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಏನು ಹೇಳಿದ್ವು ಅದು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಅವ್ರಿಗೆ ಡಿ ಕೋಡೆಡ್ ವರ್ಷನ್ ತೋರಿಸುತ್ತೆ. ಸೊ ಇದನ್ನ ಕ್ರಿಪ್ಟೋಗ್ರಫಿ ಅಂದರೆ ಸೆಕ್ಯೂರಿಟಿ ಪರ್ಪಸಸ್ ಯೂಸ್ ಮಾಡ್ತಾರೆ. ಸೊ ಇದನ್ನು ಹೇಗೆ ನಾವು ಪೈಥನ್ ಮುಖಾಂತರ ಮಾಡೋದು, Base64 ಅನ್ನೋ ಲೈಬ್ರರಿನ ಯೂಸ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಿದ್ದೀವಿ. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲಕ್ಕೆ ಕೂಡ ಪ್ರೆಸ್ ಮಾಡಿ. ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ ಅಂತೂ ತುಂಬ ಬರ್ತಾ ಇದೆ. ಸೊ ಮುಂದೆ ನಾವು ಇಂಗ್ಲೀಷ್ಗೂ ಚೇಂಜ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನೋಡೋಣ. ಸೊ ಸ್ಟಾರ್ಟ್ ಮಾಡೋದಾದ್ರೆ ನಾನು VS Code ಯೂಸ್ ಮಾಡ್ತಾ ಇದ್ದೀನಿ. ಸೊ VS Code ನಾನು ನೀವು ಬೇರೆದು ಯಾವುದಾದ್ರು ಯೂಸ್ ಮಾಡೋ, ಪೈಚಾಮ್ ಸಹ ನಾನು ಹೇಳಿದೆ, ಪೈಚಾಮ್ ಸಹ ಯೂಸ್ ಮಾಡ್ಬೋದು ಅಥವಾ ಸಬ್ಲೈಮ್ ಟೆಕ್ಸ್ಟ್, ಏನಾದರೂ ನಿಮ್ಮ ಇಷ್ಟ ಬಂದಿದ್ದು ಆನ್ಲೈನ್ ID ಅಥವಾ ಮೊಬೈಲಲ್ಲಿ ಪೈಡ್ರಾಯ್ಡ್ ಸಹ ಯೂಸ್ ಮಾಡ್ಬೋದು. ಸೊ ಎನ್ಕೋಡ್ ಡಿಕೋಡ್ ಅಂತ ಇಂಪೋರ್ಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಲೈಬ್ರರಿನ. ಯಾವ ಲೈಬ್ರರಿ ಅಂದರೆ Base64. Base64 ಏನಕ್ಕೆ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ, ಎಷ್ಟೊಂದು ಕ್ರಿಪ್ಟೋಗ್ರಫಿ ಟೆಕ್ನಿಕ್ಸ್ ಇದೆ, ಎನ್ಕೋಡ್ ಮತ್ತು ಡಿಕೋಡ್ ಮಾಡೋಕ್ಕೆ ಎಷ್ಟೊಂದು ಲೈಬ್ರರೀಸ್ ಇದೆ, ಲೈಬ್ರರೀಸ್ ಅನ್ನೋಕ್ಕೆ ಟೆಕ್ನಿಕ್ಸ್ ಇದೆ. ಒಂದು Base64 ಆಯಿತಾ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬ ಅಡ್ವಾನ್ಸ್ ಕಾನ್ಸೆಪ್ಟ್. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡೋದು, ಹೌ ಡಸ್ Base64 ವರ್ಕ್ ಅಂತ. ಬಟ್ ನಮಗೆ ಅದು ಬೇಕಾಗಿರೋ, ಇಲ್ಲಿ ಜಸ್ಟ್ ನಮಗೆ ಎನ್ಕೋಡ್ ಮಾಡಿ ಡಿಕೋಡ್ ಮಾಡಿದ್ರೆ ಸಾಕು. ಸೊ Base64 ಥರ Base32 ಇದೆ, Base16 ಇದೆ, MD5, ಎಷ್ಟೊಂದಿದೆ. ನೀವು ಮುಂದೆ ಅದನ್ನು ಏನಾದ್ರು ಸೈಬರ್ ಸೆಕ್ಯೂರಿಟಿ ಅಥವಾ ಕ್ರಿಪ್ಟೋಗ್ರಫಿಲಿ ಇಂಟ್ರೆಸ್ಟ್ ಇದ್ರೆ ನೀವು ನೋಡ್ಬೋದು. ಸೊ Base64 ತೊಗೊಂಡಾದ್ಮೇಲೆ ಒಂದು ಮೆಸೇಜ್ ಇದೆ, ಮೆಸೇಜ್ ಅನ್ನೋ ವೇರಿಯೇಬಲಲ್ಲಿ ನಾನು ಮೆಸೇಜ್ ಅಂತ ತೊಗೊಳೋಣ. ಏನಂತ ತೊಗೊಳೋಣ, ಇವಾಗ ಫಾರ್ ಎಕ್ಸಾಂಪಲ್ ಫುಲ್ ಕಾನ್ಫಿಡೆನ್ಷಿಯಲ್ ಐ ಲವ್ ಯು, ಈ ಮೆಸೇಜ್ ನನಗೆ ಎನ್ಕೋಡ್ ಆಗಿ ಕಳಿಸ್ಬೇಕು. ನಾನು ಡೈರೆಕ್ಟ್ ಐ ಲವ್ ಯು ಅಂತ ಕಳಿಸ್ಬಿಟ್ರೆ ಬೈದ್ಬಿಡ್ತಾರೆ ಯಾರು. ಯಾ, ಸೊ ಏನಂದರೆ ಎನ್ಕೋಡ್ ಮಾಡಿ ಕಳಿಸ್ಬೇಕು, ಎನ್ಕೋಡೆಡ್ ಮೆಸೇಜ್ ಅಂತ ಇನ್ನೊಂದು ತೊಗೊಳೋಣ. ಎನ್ಕೋಡೆಡ್ ಮೆಸೇಜ್ ಅಂತ ಇನ್ನೊಂದು ತೊಗೊಳೋಣ. ಎನ್ಕೋಡೆಡ್ ಮೆಸೇಜಲ್ಲಿ ಏನು ಮಾಡ್ತೀವಿ, ನಾವು Base64 ಆಕ್ಸೆಸ್ ಮಾಡ್ತೀವಿ. ಇಲ್ಲಿ ಅದರೊಳಗಡೆ ಇರೋ B64 ಅನ್ನೋ ಫಂಕ್ಷನ್, B64 ಎನ್ಕೋಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಆ ಫಂಕ್ಷನ್ ಒಳಗಡೆ ಏನು ಪಾಸ್ ಮಾಡಬೇಕು, ನೀವು ಮೆಸೇಜ್ನ ಪಾಸ್ ಮಾಡಬೇಕು. ಸೊ ಮೆಸೇಜ್ನ ಪಾಸ್ ಮಾಡಾದ್ಮೇಲೆ ನೀವು ಪ್ರಿಂಟ್ ಮೆಸೇಜ್ ಅಂತ ಕೊಟ್ಟರೆ ಐ ಲವ್ ಯುನೇ ಪ್ರಿಂಟ್ ಆಗುತ್ತೆ. ಬಟ್ ನಾವು ಇಲ್ಲಿ ಎನ್ಕೋಡೆಡ್ ಮೆಸೇಜ್, ಎನ್ಕೋಡ್ ಆದಾಗ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು. ಎನ್ಕೋಡೆಡ್ ಮೆಸೇಜ್ನ ಪ್ರಿಂಟ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಇದು ನನ್ನ ರನ್ ಆಗುತ್ತೋ ರನ್ ಆಗಲ್ವೋ ಜಸ್ಟ್ ಗೆಸ್ ಮಾಡಿ, ಏನಾದ್ರು ಎರರ್ ಬರ್ಬೋದು ಬರಬಾರ್ದು ಅಂತ. ಏನಕ್ಕಂದರೆ ಇಲ್ಲಿ ನಾವು ಮೆಸೇಜ್ ಅಂತ ಹೋದರೆ ಇಲ್ಲಿ ಏನು ಹಾಕ್ಬೇಕು, ನಾವು ಮೆಸೇಜ್ ಹಾಕ್ಬೇಕಾ, ಏನಾದ್ರು ಎಕ್ಸ್ಟ್ರಾ ಹಾಕ್ಬೇಕಾ, ನೋಡೋಣ. ಇವಾಗ ರನ್ ಮಾಡಿ ನೋಡೋಣ. ಸೊ ನಮಗೆ ಎರರ್ ಬರುತ್ತೆ, ನಂಗೆ ಗೊತ್ತಿದ್ದು. ಟೈಪ್ ಎರರ್, ಬೈಟ್ಸ್ ಲೈಕ್ ಆಬ್ಜೆಕ್ಟ್ ಇಸ್ ರಿಕ್ವೈರ್ಡ್. ಸೊ ಏನು ಎರರ್ ಬಂದಿತ್ತು ಇಲ್ಲಿ ನೋಡ್ತಿರ್ಬೋದು, ಟೈಪ್ ಎರರ್, ಎ ಬೈಟ್ಸ್ ಲೈಕ್ ಆಬ್ಜೆಕ್ಟ್ ಇಸ್ ರಿಕ್ವೈರ್ಡ್ ನಾಟ್ STR. ಮೆಸೇಜು ಸ್ಟ್ರಿಂಗ್ ಡೇಟಾ ಟೈಪು, ಬಟ್ ಅದಕ್ಕೆ ಬೈಟ್ಸ್ ಬೇಕಾಗಿದೆ. ಸೊ ಈ ಮೆಸೇಜ್ನ ನಾವು ಬೈಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಮೆಸೇಜ್ ಇನ್ ಬೈಟ್ಸ್ ಅಂತ ಒಂದು ವೇರಿಯೇಬಲ್ನ ತಗೋಣ. ಯಾವುದಾದ್ರೂ ಸ್ಟ್ರಿಂಗ್ನ ಬೈಟ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ನೀವು ಬೈಟ್ಸ್ ಅಂತ ತೊಗೊಂಡು ಅದರೊಳಗಡೆ ಏನು ಪಾಸ್ ಮಾಡಬೇಕು ಅಂತ ಕೇಳ್ತಿದೆ ನೋಡಿ ಇಲ್ಲಿ. ಸೊ ಬೈಟ್ಸ್ ಒಳಗಡೆ ಐ ಟೆಲ್ ಯು, ಫಸ್ಟ್ ಆಫ್ ಆಲ್ ಫಸ್ಟು ನಿಮಗೆ ಮೆಸೇಜ್ನ ಪಾಸ್ ಮಾಡಬೇಕು, ಏನು ಸ್ಟ್ರಿಂಗ್ನ, ಮೆಸೇಜ್ನ. ಸೊ ನೆಕ್ಸ್ಟ್ ಏನಂದರೆ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಯಾವ್ದು ಯೂಸ್ ಮಾಡ್ತಿದ್ದೀರಾ, UTF-8, ASCII, ಎಷ್ಟೊಂದಿದೆ UTF-8, ಇದೆಲ್ಲ ನಿಮಗೆ ಏನು ಜಸ್ಟ್ ಅರ್ಥ ನೆನ್ಪಿಟ್ಕೊಳ್ಳಿ. UTF-8ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಸೊ UTF-8 ಅಂತ ಅದೊಂದು ಕ್ಯಾರೆಕ್ಟರ್ ಎನ್ಕೋಡಿಂಗು, ಎಲೆಕ್ಟ್ರಾನಿಕಲಿ ಇವಾಗ ಒಂದು ಸ್ಟ್ರಿಂಗ್ನ ಅದು ಬೈಟ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಎನ್ಕೋಡಿಂಗ್ ಆಯಿತಾ. ಸೊ ಅದನ್ನು ಎನ್ಕೋಡಿಂಗ್ ಯೂಸ್ ಮಾಡಿಕೊಂಡು ಇದನ್ನು ಬೈಟ್ಸ್ ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಸೊ ಯಾವುದೇ ರೀತಿ ಎನ್ಕೋಡ್ ಮಾಡಿಲ್ಲ, ಇನ್ನು ಬೈಟ್ಸಲ್ಲಿದೆ ಇದನ್ನು. ಈ ಬೈಟ್ಸ್ನ ಏನು ಮಾಡ್ತೀವಿ, ಇಲ್ಲಿ ಮೆಸೇಜ್ ಇನ್ ಬೈಟ್ಸ್ನ ತ೗ಳೋಣ ನೆಕ್ಸ್ಟು. ಸೊ ಮೆಸೇಜ್ ಇನ್ ಬೈಟ್ಸ್ನ ಪಾಸ್ ಮಾಡಿದ್ರೆ ಎನ್ಕೋಡೆಡ್ ಮೆಸೇಜ್ ಹೇಗೆ ಬರುತ್ತೆ ಗೊತ್ತಾ, ಇಲ್ಲಿ ನೋಡಿ ಎನ್ಕೋಡೆಡ್ ಮೆಸೇಜ್ ಈ ರೀತಿ ಇದೆ. ಸೊ ಈ ರೀತಿ ಎನ್ಕೋಡೆಡ್ ಮೆಸೇಜ್ ಇದೆ, ಬಟ್ ನಮಗೆ ಇದು ಡಿಕೋಡ್ ಆಗೂ ಬರಬೇಕು. ಸೊ ಡಿಕೋಡ್ ಆಗಿ ಬರೋಕ್ಕೆ ಇದನ್ನು ನೀವೇನಾದರೂ ಕಂಟ್ರೋಲ್ ಸಿ ಮಾಡ್ಕೊಳ್ಳೋಣ. ಸೊ ಇಲ್ಲಿವರೆಗೂ ಮಾತ್ರ ಬಿ ಅಂತ ಇರೋದು, ಇದು ಬೈಟ್ಸಲ್ಲಿ ಇದೆ ಅಂತ ಸ್ಪೆಸಿಫೈ ಮಾಡೋಕ್ಕೆ, ಬೈಟ್ಸಲ್ಲಿ ಇರಬೇಕಂತ. ಸೊ ನೆಕ್ಸ್ಟ್ ಏನು ಮಾಡೋಣ ನಾವು, ಇನ್ನೊಂದು ಎನ್ಕೋಡೆಡ್ ಮೆಸೇಜ್ ಅನ್ನೋದಕ್ಕಿಂತ ಮೆಸೇಜ್ ಟು ನಾವೇನು ಮಾಡ್ತೀವಿ, ಇದನ್ನು ತೊಗೊಳೋಣ.
ಇದನ್ನೇನು ತಗೊಂಡಿದ್ದೀನಿ ಅಂದರೆ ನಮಗೆ ವಾಪಸ್ ಇವಾಗ ಐ ಲವ್ ಯು ಅಂತ ನಾನು ಎನ್ಕೋಡ್ ಮಾಡಿದ್ದೆ, ಅದನ್ನೇ ಡಿಕೋಡ್ ಮಾಡಿ ನೋಡೋಣ ಇವಾಗ. ನೆಕ್ಸ್ಟ್ ಏನು ಮಾಡಬೇಕು, ಮೆಸೇಜ್ ಟು ಇನ್ ಬೈಟ್ಸ್, BYTES, ಇದನ್ನೇನು ಮಾಡ್ತೀರಾ, BYTES ಬೈಟ್ಸ್ ಅಲ್ಲಿ ಮೆಸೇಜ್ ಟೂನ ಪಾಸ್ ಮಾಡ್ತೀರಾ, ಪ್ಲಸ್ UTF-8 ಅಲ್ಲೇ ಇಡೀ ಕ್ಯಾರೆಕ್ಟರ್ ಎನ್ಕೋಡಿಂಗ್ನ. ಓಕೆ, ಸೊ ಇವಾಗ ಡಿಕೋಡೆಡ್ ಮೆಸೇಜ್ ಅಂತ ನೋಡೋಣ ನಾವು. ಡಿಕೋಡೆಡ್ ಮೆಸೇಜ್, ಡಿಕೋಡೆಡ್ ಮೆಸೇಜ್ನ ಹೇಗೆ ತಗೋತೀವಿ, Base64ನೇ ಆಕ್ಸೆಸ್ ಮಾಡಬೇಕು, ಅದರಲ್ಲಿ B64 Decode ಅನ್ನೋದು. ಇಲ್ಲಿ ಎನ್ಕೋಡ್ ಯೂಸ್ ಮಾಡಿದ್ದೀವಿ, ಈ ಎನ್ನು ಇಲ್ಲಿ ಡಿಕೋಡ್ ಯೂಸ್ ಮಾಡ್ತಿದ್ದೀವಿ. ಸೊ ಡಿಕೋಡ್ ಒಳಗಡೆ ಮೆಸೇಜ್ ಟೂ ಇನ್ ಬೈಟ್ಸ್ನ ಪಾಸ್ ಮಾಡಿ. ಸೊ ಎನ್ಕೋಡೆಡ್ ಮೆಸೇಜ್ ಅದಾದಮೇಲೆ ಅಥವಾ ನಾವು ಇಲ್ಲಿ ಪ್ರಿಂಟ್ ಮಾಡ್ಬೇಕಾದ್ರೆ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ತೊಗೊಳೋಣ. ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಒಳಗಡೆ ಎನ್ಕೋಡೆಡ್ ಮೆಸೇಜ್ ಅನ್ನೋಕ್ಕಿಂತ ಮೆಸೇಜ್ ಒನ್ ಮೆಸೇಜ್ ಟು ಅಂತ ಪ್ರಿಂಟ್ ಮಾಡೋಣ. ಮೆಸೇಜ್ ಒನ್ ಅಥವಾ ಎನ್ಕೋಡೆಡ್ ಮೆಸೇಜ್ ಡಿಕೋಡೆಡ್ ಮೆಸೇಜ್, ಯಾ ಸೂಪರ್. ಎನ್ಕೋಡೆಡ್ ಏನು, ಎನ್ಕೋಡೆಡ್ ಮೆಸೇಜ್ನ ಪ್ರಿಂಟ್ ಮಾಡ್ತೀವಿ. ನೆಕ್ಸ್ಟು ಡಿಕೋಡೆಡ್ ಏನು ಪ್ರಿಂಟ್ ಮಾಡೋಣ, ಡಿಕೋಡೆಡ್ ಮೆಸೇಜ್ನ ಪ್ರಿಂಟ್ ಮಾಡ್ತೀವಿ. ಓಕೆ, ಯಾ ಸೊ ಇದು ಪ್ರಿಂಟ್ ಆಗುತ್ತಾ ಅಂತ ರನ್ ಮಾಡಿ ನೋಡೋಣ. ಸೊ ರನ್ ಮಾಡಿ ಎನ್ಕೋಡ್ ಮಾಡಿದಾಗ ಐ ಲವ್ ಯುನ ಈ ರೀತಿ ಬಂತು. ಇದನ್ನು ನಾನು ಮತ್ತೆ ಡಿಕೋಡರ್ಗೆ ಪಾಸ್ ಮಾಡಿದಾಗ ನಿಮಗೆ ಕಾಣಿಸ್ತಿಲ್ಲ ಅಂದರೆ ನೋಡಿ, ಫಸ್ಟ್ ಎನ್ಕೋಡ್ ಮಾಡಿದಾಗ SSB ಅಂತ ನಾವು ಐ ಲವ್ ಯು ಅಂತ ಕೊಟ್ಟಿರು, SSB SB3Z1ITH ಏನೇನೋ ಇದೆ. ಸೊ ಡಿಕೋಡ್ ಮಾಡಿದಾಗ ಮತ್ತೆ ಐ ಲವ್ ಯುನೇ ಬಂದಿದೆ ಅಂದರೆ ಎನ್ಕೋಡಿಂಗ್ ಡಿಕೋಡಿಂಗ್ ಕರೆಕ್ಟಾಗಿ ಆಗ್ತಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಇದನ್ನು ನೀವು ಹೆಂಗೆ ಇನ್ನೊಬ್ರು ಯೂಸರ್ ಕೊಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ. ಸೊ ಯೂಸರ್ ಕೊಡ್ಬೇಕಾದ್ರೆ ಏನು ಮಾಡ್ತೀರಾ, ಫಸ್ಟಿಂದ ತೊಗೊಳೋಣ ನಾವು. ಫಸ್ಟಿಂದ ತೊಗೊಳೋದಕ್ಕಿಂತ ಇಲ್ಲಿ ಅವರೇ ಮೆಸೇಜ್ ಕೊಡಬೇಕು ನಮಗೆ, ಯಾವುದೇ ರೀತಿ ನಾವು ಮೆಸೇಜ್ ತೊಗೊಳೋದಲ್ಲ. ಸೊ ಅವ್ರ ಮೆಸೇಜ್ ಏನಂತ ಕೊಡ್ತಾರೆ, ಇನ್ಪುಟಲ್ಲಿ ಕೊಡ್ತಾರೆ. ಸೊ ಸ್ಟ್ರಿಂಗ್ ಆಗಿರುತ್ತೆ. ಸೊ ಅದರ ಆ ರೀತಿ ಏನಂತ ಕೇಳ್ಬೋದು ಅವ್ರನ್ನ ನೀವು, ಮೆಸೇಜ್ ಟು ಬಿ ಎನ್ಕೋಡೆಡ್ ಅಂತ ಕೇಳ್ತೀರ ಇಲ್ಲಿ ಕೊಡ್ತಾರೆ. ಕೊಟ್ಟಿದ್ದನ್ನ ನೀವೇ ಅದೇ ಮೆಸೇಜ್ ಕನ್ವರ್ಟ್ ಮಾಡಿ ಅದನ್ನು ಎನ್ಕೋಡೆಡ್ ಮೆಸೇಜಲ್ಲಿ ಸ್ಟೋರ್ ಮಾಡುತ್ತೆ. ಸೊ ನೆಕ್ಸ್ಟು ಎನ್ಕೋಡೆಡ್ ಮೆಸೇಜ್ನ ಪ್ರಿಂಟ್ ಮಾಡಬೇಕು. ಅದು ಪ್ರಿಂಟ್ ಎನ್ಕೋಡೆಡ್ ಮೆಸೇಜ್ ಅಥವಾ ಹಿಂಗೆ ತೊಗೊಬಿಡೋಣ, ಕಂಟ್ರೋಲ್ ಸಿ. ಯಾ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಫಾರ್ಮೆಟೆಡ್ ಸ್ಟ್ರಿಂಗ್ಸ್ ನೀವು ಸ್ಟ್ರಿಂಗ್ ಸರಿಯಾಗಿ ನೋಡಿದರೆ ಅರ್ಥ ಆಗಿರುತ್ತೆ. ಯಾ ಸೊ ಹಿಂಗೆ ತೊಗೊಂಡ್ಮೇಲೆ ನೆಕ್ಸ್ಟ್ ಏನಂದರೆ ಈಗ ಡಿಕೋಡೆಡ್ ಮೆಸೇಜ್ಗೂ ಅದೇ ರೀತಿ ಮಾಡಬೇಕು. ಸೊ ಇಲ್ಲೇನು ಯೂಸ್ ಮಾಡ್ಕೊಳೋಣ, ನಾವು ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಫಂಕ್ಷನ್ಸ್ ಇಲ್ಲಿ ಯೂಸಿಗೆ ಬರುತ್ತೆ. ಫಂಕ್ಷನ್ಸ್ನ ಹೇಗೆ ಡಿಫೈನ್ ಮಾಡೋದು, ನಾನು ಹೇಳ್ಕೊಟ್ಟಿದ್ದೆ ಡಿಫೈನ್ ಆ ಫಂಕ್ಷನ್ ನೇಮ್. ಫಾರ್ ಎಕ್ಸಾಂಪಲ್ ನಾವಿವಾಗ ಇಲ್ಲಿ ಡಿಕೋಡ್ ಅನ್ನೋ ಒಂದು ಫಂಕ್ಷನ್ನ ಅನ್ನೋದು ತೊಗೊಳೋದಕ್ಕಿಂತ ಇಲ್ಲಿ ನಾವು ಡಿಕೋಡರ್ ಅಂತ ಒಂದು ಫಂಕ್ಷನ್ನ ತೊಗೊಳ್ಳುವ, ಡಿಕೋಡರ್. ಸೊ ಡಿಕೋಡರ್ ಏನು ಮಾಡಬೇಕು ನಮ್ಗೆ, ಇಸ್ ನಾಟ್ ಡಿಫೈನ್ಡ್. ಯಾ ಅದಿರಲಿ, ಡಿಕೋಡರ್ ಏನು ಮಾಡುತ್ತೆ, ಇಷ್ಟು ಫುಲ್ನ ಕಾಪಿ ಮಾಡಿ ಕಂಟ್ರೋಲ್ ವಿ, ಸಾರಿ ಫಂಕ್ಷನಲ್ಲಿ ಇದನ್ನು ಹಾಕ್ಬೇಕಲ್ವಾ. ಸೊ ಈ ರೀತಿ ಇದೆ ಇಲ್ಲೇನೋ, ಇದನ್ನು ನೀವು ಫಂಕ್ಷನ್ ಒಳಗಡೆ ತಳ್ಳೋಣ. ಯಾ ನೆಕ್ಸ್ಟ್ ಅದೇ ರೀತಿ ನಾವು ಎನ್ಕೋಡರ್ ಸಹ ಮಾಡಬೇಕು, ಡಿಫೈನ್ ಎನ್ಕೋಡರ್. ಸೊ ಇಲ್ಲಿಗೆ ಇದು ಫುಲ್ಲ ಕಂಟ್ರೋಲ್ ಎಕ್ಸ್ ಮಾಡಿ ಕಂಟ್ರೋಲ್ ವಿ ಮಾಡಿ ಮತ್ತು ಟ್ಯಾಬ್ ಕೊಡಬೇಕು. ಇಂಡೆಕ್ಸಿ ಇಂಡೆಂಟೇಷನ್ ತುಂಬಾ ಇಂಪಾರ್ಟೆಂಟು ಪೈಥನಲ್ಲಿ. ಸೊ ಇಂಡೆಂಟೇಷನ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಇವಾಗ. ಸೊ ಇಲ್ಲೇನಂದರೆ ಡಿಕೋಡ್ ಮೆಸೇಜ್ನ ಯೂಸ್ ಮಾಡಿ ಅಂತ ಬರುತ್ತೆ. ಸೊ ಇಲ್ಲೇನು ಪ್ರಿಂಟ್ ಮಾಡ್ತಿದ್ವಿ ನಾವು ಅದೇ ರೀತಿ ಇದನ್ನು ಸಹ ಪ್ರಿಂಟ್ ಮಾಡೋಣ. ಏನು ಮಾಡ್ತಿದ್ದೀವಿ ಇಲ್ಲಿ, ಡಿಕೋಡೆಡ್ ಮೆಸೇಜ್. ಓಕೆ, ಎರಡು ಫಂಕ್ಷನ್ಸ್ ಮಾಡ್ಕೊಂಡಿದ್ದೀವಿ, ಎನ್ಕೋಡರ್ ಒಂದು, ಡಿಕೋಡರ್ ಒಂದು. ನಾವು ಯಾವ್ದನ್ನ ಕಾಲ್ ಮಾಡ್ತೀವಿ ಅದು ವರ್ಕ್ ಆಗಬೇಕು ಇವಾಗ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಡಿಕೋಡರಲ್ಲಿ ಅದು ತೊಗೊಂಡಿದ್ದೀವಿ. ಸೊ ದಿಸ್ ಇಸ್ ನಾಟ್ ನೆಸೆಸರಿ ನಾವು, ಮತ್ತು ಇದು ಬೇಕಾಗಿಲ್ಲ. ಓಕೆನಾ, ಸೊ ಎರಡು ಫಂಕ್ಷನ್ ಇದೆ. ಈ ಫಂಕ್ಷನ್ನ ಕಾಲ್ ಮಾಡೋದು ಹೇಗೆ, ಫಸ್ಟ್ ಆಫ್ ಆಲ್ ಪ್ರಿಂಟ್ ಮಾಡೋಣ, ಪೈಥನ್ ಡಿಕೋಡರ್ ಆ್ಯಂಡ್ ಎನ್ಕೋಡರ್ ಅಂತ ಟೈಟಲ್ಲು ನಂದು ಇದು ಅಂದ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅವ್ರಿಗೆ, ಇನ್ಪುಟ್. ಸೊ ಇಲ್ಲಿ ನೋಡಿ, ಮೆಸೇಜ್ನ ನಾವು ಟು ಬಿ ಎನ್ಕೋಡೆಡ್ಗೆ ತೊಗೊಂಡಿದ್ವಿ, ಅದೇ ರೀತಿ ಇದಕ್ಕೂ ಹಾಕ್ಬಿಡೋಣ. ಇಲ್ಲಿ ನೀವು ಮೆಸೇಜ್ ಅಂತಲೇ ತೊಗೋಬೋದು, ಏನಕ್ಕಂದರೆ ಫಂಕ್ಷನ್ಸು ಇನ್ನೊಂದು ಇದಕ್ಕೂ ಲಿಂಕ್ ಏನಿರಲ್ಲ. ಸೊ ಈ ಫಂಕ್ಷನಲ್ಲಿರೋ ಮೆಸೇಜು ಮತ್ತು ಈ ಫಂಕ್ಷನಲ್ಲಿರೋ ಮೆಸೇಜು ಎರಡು ಡಿಫ್ರೆಂಟು, ಏನಕ್ಕಂದರೆ ಆ ಫಂಕ್ಷನ್ ಮಾತ್ರ ಲೋಕಲ್ ವೇರಿಯೇಬಲ್ ಅದು,
ಅದು ಅರ್ಥ ಆಗಿದೆ ಅಂತ ನಾನು ಏನಕ್ಕಂತ ಗ್ಲೋಬಲ್ ಹೇಗೆ ಲೋಕಲ್ ವೇರಿಯಬಲ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಿರಲಿ, ಸೊ ಇವಾಗ ಮೆಸೇಜ್ ಟು ಬಿ ಎನ್ಕೋಡೆಡ್, ಇಲ್ಲಿ ಮೆಸೇಜ್ ಟು ಬಿ ಡಿಕೋಡೆಡ್ ಬರಬೇಕು, ಯಾಕಂದರೆ ಡಿಕೋಡರ್ ಯೂಸ್ ಮಾಡುವಾಗ. ಇದಾಯ್ತಾ? ನೆಕ್ಸ್ಟ್ ಪೈಥನ್ ಡಿಕೋಡರು. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ನಾವು, ಆಪ್ಷನ್ ತೊಗೊಳೋಕ್ಕೂ ಮುಂಚೆ ಎಷ್ಟು ಯಾವ್ಯಾವ ಆಪ್ಷನ್ ಇದೆ ಅಂತ ಪ್ರಿಂಟ್ ಮಾಡೋಣ. ಪ್ರಿಂಟ್ ಫಸ್ಟ್ ಆಫ್ ಆಲ್ ಯಾವುದು, ಎನ್ಕೋಡರ್ ಅಂತ ಕೊಡ್ಬೋದು. ನೆಕ್ಸ್ಟ್ ಪ್ರಿಂಟ್ ಅದೇ ಥರ ಟು ಹಾಕಿ ಡಿಕೋಡರ್ ಅಂತ ಕೊಡ್ಬೋದು. ಸೊ ನೆಕ್ಸ್ಟ್ ಏನು ಆಪ್ಷನ್ ಅಂತ ತೊಗೊಳೋಣ. ಆಪ್ಷನ್ ಇಸ್ ಈಕ್ವಲ್ ಟು ಇನ್ಪುಟ್ ತೊಗೊಳೋಣ ಯೂಸರ್ ಹತ್ರ, ಸೆಲೆಕ್ಟ್ ಆಪ್ಷನ್ ಒನ್ ಆರ್ ಟೂ ಅಂತ ಕೊಡೋಣ. ಓಕೆನಾ? ಸೊ ಆಪ್ಷನ್ನು ತೊಗೊಂಡು, ಆಪ್ಷನ್ ತೊಗೊಂಡ ಮೇಲೆ ಒನ್ ಚೂಸ್ ಮಾಡಿದ್ರೆ ಅವರು ಎನ್ಕೋಡರ್ ತೊಗೋಬೇಕು. ಸೊ ಈ ಇದನ್ನ ರನ್ ಮಾಡ್ಬೇಕು ಎನ್ಕೋಡರ್ನ. ನಾವು ಟೂ ಚೂಸ್ ಮಾಡಿದ್ರೆ ಡಿಕೋಡರ್ನ ರನ್ ಮಾಡಬೇಕು. ಇವಾಗ ರನ್ ಮಾಡಿ ನೋಡೋಣ ಆಪ್ಷನ್. ಸೊ ಇಫ್ ಆಪ್ಷನ್ ಇಸ್ ಈಕ್ವಲ್ ಟು ಒನ್ ಏನಾಗಬೇಕು, ಎನ್ಕೋಡರ್ನ ಕಾಲ್ ಮಾಡ್ತಿದ್ದೀನಿ. ಏನಕಂದ್ರೆ ಎನ್ಕೋಡರು ಎಲ್ಸ್ ಇಫ್ ಆಪ್ಷನ್ ಇಸ್ಈಕ್ವಲ್ ಟು ಟೂ ಏನ ಕಾಲ್ ಮಾಡಬೇಕು. ಸೊ ಎಲ್ಸ್ಇಫ್ ಅಲ್ಲ, ಸಾರಿ ಎಲಿಫ್ ಬರುತ್ತೆ ಪೈಥನಲ್ಲಿ. ಸೊ ಅದು ಬೇರೆ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಮರ್ತೋಗಿ ಸ್ವಲ್ಪ, ಸಾರಿ. ಯಾ, ಡಿಕೋಡರ್ನ ತೊಗೊಳೋಣ. ಓಕೆನಾ? ಅಕಸ್ಮಾತ್ ಅವ್ರೇನಾದ್ರು ಒನ್ ಮತ್ತು ಟೂ ಕೊಡದೆ ಬೇರೆ ಏನೋ ಎ ಬಿ ಸಿ ಡಿ ಏನೇನೋ ಕೊಟ್ಬಿಟ್ರು ಅನ್ಕೊಳ್ಳಿ, ಅವಾಗ ಎಲ್ಸ್ ಅಂತ ಕೊಟ್ಟು ಪ್ರಿಂಟ್ ಮಾಡೋಣ ಏನೋ ಎರರ್ ಬಂದಿದೆ ಅಂತ. ಸಾಕು, ಎರರ್ ಸಾಕು ಸದ್ಯಕ್ಕೆ. ಎರರ್ ಟ್ರೈ ಅಗೇನ್ ವಿಲ್ ಬಿ ಬೆಟರ್. ಓಕೆ, ಸೊ ಫುಲ್ಲು ರೆಡಿ ಆಗಿದೆ. ಎರಡು ಫಂಕ್ಷನ್ ಇದೆ, ಫಂಕ್ಷನಲ್ಲಿ ಏನೇನಾಗ್ತಿದೆ ಅಂತ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಂದರೆ ಪ್ರಿಂಟ್ ಮಾಡ್ತಿದ್ದೀನಿ ಪೈಥನ್ ಡಿಕೋಡರ್ ಆ್ಯಂಡ್ ಎನ್ಕೋಡರ್ ಅಂತ. ಫಸ್ಟು ಎನ್ಕೋಡರ್ ಅಂತ ಪ್ರಿಂಟ್ ಆಗುತ್ತೆ, ಡಿಕೋಡರ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಆಪ್ಷನ್ ಒನ್ ಆರ್ ಟೂ ಅಂತ ಬರುತ್ತೆ. ಸೊ ಎನ್ಕೋಡರ್ ಬೇಕಿದ್ರೆ ಎನ್ಕೋಡರ್ ಮಾಡ್ಕೋತಾರೆ, ಅವರು ಡಿಕೋಡರ್ ಬೇಕಿದ್ರೆ ಡಿಕೋಡರ್ ಮಾಡ್ಕೋತಾರೆ. ಸೊ ಇದನ್ನು ರನ್ ಮಾಡಿ ನೋಡೋಣ ಕರೆಕ್ಟಾಗಿ ರನ್ ಆಗುತ್ತಾ ಅಂತೇಳಿ. ರನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇದನ್ನು ಡಿಲೀಟ್ ಮಾಡಿ ಕ್ಲಿಯರ್ ಆಗಿ ರನ್ ಮಾಡೋಣ. ಸೊ ಇದು ರನ್ ಆಗಿದೆ ನೋಡಿ, ರನ್ ಆದ ತಕ್ಷಣ ಪೈಥನ್ ಡಿಕೋಡರ್ ಆ್ಯಂಡ್ ಎನ್ಕೋಡರ್ ಅಂತ ಬಂದಿದೆ. ಸೊ ಫಸ್ಟ್ ಒನ್ ಎನ್ಕೋಡರ್, ನೆಕ್ಸ್ಟ್ ಒನ್ ಡಿಕೋಡರ್. ಓಕೆ, ಸೆಲೆಕ್ಟ್ ಆಪ್ಷನ್ ಅಂತ ಕೇಳ್ತಿದೆ. ಸೊ ನಾನು ಇವಾಗ ಯೂಸರು, ನನಗೆ ನಾನು ಎನ್ಕೋಡ್ ಮಾಡಬೇಕು ಒನ್ ಅಂತ ಕೊಟ್ಟರೆ ಎರರ್ ಟ್ರೈ ಅಗೇನ್ ಅಂತ ಬರ್ತಿದೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಮಾಡಿದ್ದೀವಿ ಅಂದರೆ ನಾವು, ನೀವು ಕರೆಕ್ಟಾಗಿ ಇದು ಡಿಬಗ್ಗಿಂಗ್ ಸಹ ತುಂಬ ಇಂಪಾರ್ಟೆಂಟು. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಅಂತ ಕೊಟ್ಟಾಗ ಒನ್ ಅಂತ ಏನೋ ಕೊಡ್ತೀವಿ, ಬಟ್ ಒನ್ನಲ್ಲಿ ಇಂಟೀಜರ್ ಅಲ್ಲ, ರಾ ಸ್ಟ್ರಿಂಗ್ ಥರ ತೊಗೊಳುತ್ತೆ. ಇವಾಗ ಅದಕ್ಕೆ ಟೈಪ್ ಕ್ಯಾಸ್ಟಿಂಗ್ ಮಾಡಬೇಕು. ನಾವು ಆಪ್ಷನ್ ಕೊಟ್ಟಿದ್ದನ್ನು ಒನ್ ಆಗಿ ಅದು ತೊಗೊಳುತ್ತೆ. ಇವಾಗ ರನ್ ಮಾಡಿದ್ರೆ ನೋಡಿ, ಇದನ್ನು ಡಿಲೀಟ್ ಮಾಡಿ ಮತ್ತೆ ರನ್ ಮಾಡ್ತೀನಿ. ಸೊ ಪೈಥನ್ ಡಿಕೋಡರ್ ಎನ್ಕೋಡರ್, ಎನ್ಕೋಡರ್ ಮತ್ತು ಡಿಕೋಡರ್ ಇದೆ. ನನಗೆ ಎನ್ಕೋಡ್ ಮಾಡಬೇಕು ನನ್ನ ಡೇಟಾನ, ಮೆಸೇಜ್ ಟು ಬಿ ಎನ್ಕೋಡೆಡ್. ಫಾರ್ ಎಕ್ಸಾಂಪಲ್, ಐ ಲವ್ ಸಮ್ ಒನ್ ಆ್ಯಂಡ್ ಐ ಕಾಂಟ್ ಟೆಲ್ ಇಟ್ ಟು ಯು ಆಲ್. ಯಾ, ಜಸ್ಟ್ ಸುಮ್ಮನೆ ಸರಿನಾ? ಮೆಸೇಜ್ ಟು ಬಿ ಎನ್ಕೋಡೆಡ್ ಕೊಟ್ಟ ತಕ್ಷಣ ನೋಡಿ, ಎನ್ಕೋಡೆಡ್ ಮೆಸೇಜ್ ಇದು, ಇಷ್ಟು ಎನ್ಕೋಡ್ ಆಗಿದೆ. ಐ ಲವ್ ಸಮ್ ಒನ್ ಆ್ಯಂಡ್ ಐ ಕಾಂಟ್, ಸೊ ಐ ಸಿ ಎ ಟಿ. ಓಕೆ ಸರಿನಾ? ಐ ಕಾಂಟ್ ಟೆಲ್ ಇಟ್ ಟು ಯು ಆಲ್. ಸೊ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ನಾವು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡಾದಮೇಲೆ ಮತ್ತೆ ಅದೇ ಪ್ರೋಗ್ರಾಮ್ನ ರನ್ ಮಾಡ್ತಿದ್ದೀನಿ. ಈಗ ಡಿಕೋಡ್ ಮಾಡಿ ಟ್ರೈ ಮಾಡೋಣ, ಅದೇ ಡಿಕೋಡ್ ಆಗುತ್ತಾ. ಟೂ ತೊಗೊಂಡಿದ್ದೀನಿ ನೋಡಿ, ಮೆಸೇಜ್ ಟು ಬಿ ಡಿಕೋಡೆಡ್ ಅಂತ ಕೇಳಿದೆ. ಈ ಪ್ರಾಜೆಕ್ಟ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಗಿಟಬಲ್ಲಿ. ಸೊ ನೀವು ಅಲ್ಲಿ ಹೋಗಿ ನೀವು ಇಶ್ಯೂಸ್ ರೈಸ್ ಮಾಡಿ, ಪುಲ್ ರಿಕ್ವೆಸ್ಟ್ ಸಹ ಶೇರ್ ರೈಸ್ ಮಾಡ್ಬೋದು. ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇದ್ದರೆ ಅಥವಾ ನಿಮಗೆ ಕೋಡ್ ಈ ರೀತಿ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಎಫಿಷಿಯೆಂಟ್ ಆಗಿರುತ್ತೆ ಅನಿಸಿದ್ರೆ, ಸೊ ನಿಮ್ಮಲ್ಲಿ ಟ್ರೈ ಮಾಡಿ. ಗಿಟಪ್ ಸಹ ನಿಮಗೆ ಟ್ಯುಟೋರಿಯಲ್ಸ್ ಎಷ್ಟೊಂದು ಸಿಗುತ್ತೆ ಯೂಟ್ಯೂಬಲ್ಲಿ. ನಾವು ತರಬೇಕು ಅನಿಸಿದ್ರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಪೋಸ್ಟ್ ಮಾಡಿ, ಬಟ್ ಇಂಗ್ಲೀಷಲ್ಲಿ ಇರುತ್ತೆ, ಏನಕ್ಕಂದ್ರೆ ಕನ್ನಡನ ಕನ್ನಡದವರೇ ನೋಡ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಮೆಸೇಜ್ ಟು ಬಿ ಡಿಕೋಡೆಡ್ ಅಲ್ಲಿ ನೀವು ಪೇಸ್ಟ್ ಮಾಡೋಣ. ಸಾರಿ, ಎರಡು ಸಲ ಪೇಸ್ಟ್ ಮಾಡಿಬಿಟ್ಟೆ ಅನಿಸುತ್ತೆ, ಅದಕ್ಕೆ ಎರಡು ಸಲ ಬಂದಿದೆ. ಸೊ ಡಿಕೋಡರ್ ಯೂಸ್ ಮಾಡ್ತಿದ್ದೀವಿ, ಒಂದು ಸಲ ಪೇಸ್ಟ್ ಆಯಿತು. ಸೊ ಇಲ್ಲೇನು ಎನ್ಕೋಡ್ ಮಾಡಿಕೊಟ್ಟಿದ್ದು ನೋಡಿ, ಇಲ್ಲಿ ನಾವು ಎನ್ಕೋಡೆಡ್ ಅಂತ ಇದನ್ನೇ ನಾನು ಕಾಪಿ ಮಾಡಿ ಇದನ್ನು ಪೇಸ್ಟ್ ಮಾಡಿದ್ದೀನಿ. ಅಂದರೆ ಏನು ಬರಬೇಕು, ಇಲ್ಲೇನು ಮೆಸೇಜ್ ಕೊಟ್ಟಿದ್ದೆ ನಾನು, ಇದೇ ಮೆಸೇಜ್ ಅಲ್ಲೂ ಬರಬೇಕು, ಬರುತ್ತಾ ಅಂತ ನೋಡೋಣ. ಎಂಟರ್ ಕೊಟ್ಟರೆ ನೋಡಿ, ಎನ್ಕೋಡೆಡ್ ಮೆಸೇಜ್, ಇಲ್ಲಿ ಡಿಕೋಡೆಡ್ ಅಂತ ಮಾಡಬೇಕು, ಅದನ್ನು ಸರಿ ಮಾಡೋಣ. ಸೊ ಓಕೆ, ಸದ್ಯಕ್ಕೆ ಕರೆಕ್ಟಾಗಿ ಬಂದಿದೆ ಡಿಕೋಡೆಡ್ ಮೆಸೇಜು. ಸೊ ಇಲ್ಲೇನು ತಪ್ಪು ಮಾಡಿದ್ವು ನಾವು, ಇಲ್ಲಿ ಎನ್ಕೋಡೆಡ್ ಬದಲು ಡಿಕೋಡರಲ್ಲಿ ಎನ್ಕೋಡೆಡ್ ಅಂತ ಕೊಟ್ಟಿದ್ವಿ, ಇದನ್ನು ಡಿಕೋಡೆಡ್ ಅಂತ ತೊಗೊಳೋಣ. ಸೊ ಕೋಡ್ ಎಲ್ಲೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೋತೀನಿ. ಡಿಕೋಡರ್ ಯೂಸ್ ಮಾಡಿ ಅದನ್ನು ಪ್ರಿಂಟ್ ಮಾಡಿದ್ರೆ, ಸೊ ಡಿಕೋಡೆಡ್ ಮೆಸೇಜ್ ಏನಿದೆ, ಇಷ್ಟು ಡಿಕೋಡೆಡ್ ಮೆಸೇಜ್.
ಈ ರೀತಿ ನೀವು ನಿಮ್ಮ ಹತ್ರನೂ ಇರುತ್ತೆ, ನಿಮ್ಮ ಫ್ರೆಂಡ್ ಹತ್ರನೂ ಇರುತ್ತೆ, ನಿಮ್ಮ ಫ್ರೆಂಡ್ಗೆ ನೀವು ಡೀ ಎನ್ಕೋಡ್ ಮಾಡಿ ಮೆಸೇಜ್ನ ವಾಟ್ಸಪ್ಪಲ್ಲಿ ಕಳಿಸಿ, ಅವನು ವಾಟ್ಸಪ್ಪಲ್ಲಿ ಇರೋದು ಕಾಪಿ ಮಾಡಿ ಅವನು ಡೀಕೋಡ್ ಮಾಡ್ಕೋತಾನೆ. ಏನಾದರೂ ಫುಲ್ ಸೀಕ್ರೆಟ್ ಇದ್ದರೆ, ನಂತರ ಸೀಕ್ರೆಟ್ ನೋಡಿ ಯಾವ ರೇಂಜಿಗೆ ಸೀಕ್ರೆಟ್ ಹೇಳಿದ್ದೀನಿ. ಜೋಕ್ಸ್ ಅಪಾರ್ಟ್, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ, ಮತ್ತು ಫಾಲೋ ಮಾಡಿ, ಇನ್ನೂ ಟ್ಯುಟೋರಿಯಲ್ಸ್ ಬರುತ್ತೆ ಇದೇ ರೀತಿ. ಆ್ಯಂಡ್ ಯಾವುದೇ ರೀತಿಯ ಡೌಟ್ ಇದ್ದರೆ ಪೈಥಾನ್ ಟೆಲಿಗ್ರಾಮ್ ಗ್ರೂಪಲ್ಲಾರು ಆಗಿರ್ಬೋದು ಅಥವಾ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ನಲ್ಲೂ ನೀವು ಪೋಸ್ಟ್ ಮಾಡ್ಬೋದು. ನಾನು ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್.